ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹಿರೇಮಠ್ ವರ್ಲ್ಡ್. ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಂತಂದರೆ, ಇವಾಗ ವೆಕೇಷನ್ ಮೋಡ್ ಆನ್ ಆಗಿದೆ. ಸೊ ನಾವು ಎಲ್ಲೋ ಒಂದು ಸ್ಪೆಷಲ್ ಪ್ಲೇಸಲ್ಲೇ ಒಂದು ಕ್ವೈಟ್ ಇಂಟ್ರೆಸ್ಟಿಂಗ್ ಟ್ರಿಪ್ ಮಾಡ್ತಾ ಇದ್ದೀವಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಟ್ರಿಪ್ಪು ಅಂತ ನೀವು ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ನಮ್ಮ ಜೊತೆ. ಸೊ ಇವಾಗ ಸದ್ಯಕ್ಕೆ ಯು ಕೆದಲ್ಲೇ ಸ್ಪ್ರಿಂಗ್ ವೆದರ್ ಇದೆ. ಸೊ ಸ್ಪ್ರಿಂಗ್ನ ಎಂಜಾಯ್ ಮಾಡೋಕ್ಕೋಸ್ಕರ ನಾವು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂತ ನಿಮಗೆ ನಾನು ಹೇಳ್ದಂಗೆ ಎಂಡ್ವರೆಗೂ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ನು ಮುಂದೆ ವೀಡಿಯೋಸ್ಗಳನ್ನ ಬರ್ತಾ ಇರ್ತವೆ. ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಟು ಮೇಕ್ ಬ್ಯೂಟಿಫುಲ್ ವೀಡಿಯೋಸ್ ಆಸ್ ಮಚ್ ಆಸ್ ಪಾಸಿಬಲು. ಸೊ ಇನ್ನೂ ಲೇಟ್ ಮಾಡೋದು ಬೇಡ, ಬನ್ನಿ ನನ್ನ ಜೊತೆ. ನಾವು ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ಸ್ಪ್ರಿಂಗ್ ವೆದರ್ಗೋಸ್ಕರ ನಾನು ಯಾವ ಥರ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ತೀನಿ ಅಂತ ನಿಮಗೆ ನಾನು ನಿಮ್ಮ ಜೊತೆಯಲ್ಲೇ ಶೇರ್ ಮಾಡ್ತೀನಿ. ಸೊ ಇದು ನಾನು ಇವಾಗಿನ್ನು ಕೋಲ್ಡ್ ಕೂಡ ಇದೆ ಫ್ರೆಂಡ್ಸ್. ಸೊ ಇದು ಇಬ್ಬರಿಗೋಸ್ ನಂದು ಅವರೊಂದು ಎರಡು ಕ್ಯಾಪ್ ಇಟ್ಟಿದ್ದೀನಿ. ಇದು ಒಂದು ವಿಂಚೀಟು, ಒಂದೆರಡು ಟೀ ಶರ್ಟ್ಗಳನ್ನ, ಆಮೇಲೆ ಇದು ಪುಲೋವರು, ಎರಡು ಪುಲೋವರು, ಈ ಥರ ನಾನು ಪಟ್ಟಿ ಪ್ಯಾಕ್ ಮಾಡ್ತಾ ಇದ್ದೀನಿ ಇವಾಗ. ಯಾಕಂದರೆ ಇನ್ನೂ ಕೋಲ್ಡ್ ಇದೆ ಫ್ರೆಂಡ್ಸು, ಅದಕ್ಕೋಸ್ಕರ ವಾರ್ಮ್ ಬಟ್ಟಿನ ಆದಷ್ಟು ಪ್ಯಾಕ್ ಮಾಡ್ಕೋಬೇಕು. ಆಮೇಲೆ ಇದು ನಂದು ಮೇಕಪ್ ಬಾಕ್ಸ್. ಇದು ಇಲ್ಲ ಅಂತಂದರೆ ಫ್ರೆಂಡ್ಸ್ ಹೆಂಗೆ ಹೇಳಿ? ಓಕೆ, ನಮ್ಮ ಹುಡುಗಿಯರಿಗೆ ನಿಮ್ಗೆ ಅರ್ಥ ಆಗುತ್ತಲ್ಲ ಇದೆಲ್ಲ ಬೇಕು ಅಂತ. ಸೊ ನಾನು ಈ ಥರ ಒಂದು ಪೌಚ್ ಮಾಡಿದ್ದೀನಿ, ಇದರಲ್ಲೇ ಎಲ್ಲ ನಂದು ಮೇಕಪ್ ಐಟಮ್ಸು, ಪರ್ಫ್ಯೂಮ್ಸು ಎಲ್ಲ ಥರ ಇದರಲ್ಲೇ ಕುಂತುಬಿಟ್ಟಿದೆ. ಈ ಸೆಕ್ಷನ್ ಬಿಟ್ಟು ಈ ಸೆಕ್ಷನ್ ಬಂದುಬಿಟ್ಟು ನಂದು, ಇದರಲ್ಲೇ ನಾನು ಇಟ್ಟಿರೋದು ಎರಡು ಜೀನ್ಸ್ ತೊಗೊಂಡಿದ್ದೀನಿ ನಾನು. ಆಮೇಲೆ ಇದು ಒಂದು ಥರ್ಮಲ್ ಪ್ಯಾಂಟು, ಮತ್ತು ಇವಾಗ ವಾರ್ಮ್ ಕ್ಲೋತ್ಸ್ ಮಾತ್ರ ಬೇಕು ಫ್ರೆಂಡ್ಸ್, ಇದೆಲ್ಲ ನಾನು ತಗೋತೀನಿ. ಒಂದು ಎಮರ್ಜೆನ್ಸಿ ಟವಲ್ ಕೂಡ ಇಡ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂತಂದರೆ ಗೊತ್ತು ನಾವು ಹೋಟೆಲಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ, ಟವಲ್ ಎಲ್ಲ ಇರುತ್ತೆ ಅಂತ. ಬಟ್ ನನಗೆ ಸ್ವಲ್ಪ ಯಾಕೋ ಯಾವಾಗಲೂ ಡೌಟು, ಇದ್ದಿತ್ತಿಲ್ಲ ಅಂದರೆ ಏನು ಮಾಡೋದು ಅಲ್ವಾ? ಸೊ ಯಾವಾಗಲೂ ಎಮರ್ಜೆನ್ಸಿಗೋಸ್ಕರ ಟವಲ್ ಪ್ಯಾಕ್ ಮಾಡ್ಕೊಳ್ಳೇಬೇಕು. ಆಮೇಲೆ ನಂದು ಒಂದು ಹೊಸ ಬ್ಯಾಗ್ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ನೋಡಿ, ನಾನು ಶೀನ್ ಅಂತ ಆ್ಯಪ್ ಇದೆ ಇಲ್ಲಿ, ಪರ್ಚೇಸ್ ಮಾಡೋ ಅಂತ ಶೀನ್ ಆ್ಯಪು, ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ. ಇದು ಪರ್ಸು, ಹೆಂಗಿದೆ ಇದು ಪರ್ಸು, ಇಷ್ಟ ಆಯ್ತಂದ್ರೆ ತಿಳಿಸ್ರಿ ನನಗೆ. ಆಮೇಲೆ ನಮ್ಮದು ಈ ಟ್ರಿಪ್ ಬಂದುಬಿಟ್ಟು ಒಂದು ಸ್ಪೆಷಲ್ ಒಕೇಶನ್ ಕೂಡ ಇದೆ, ಅದಕ್ಕೋಸ್ಕರ ಕೂಡ ಮಾಡ್ತಾ ಇದ್ದೀವಿ ನಾವು. 29th, ದ್ಯಾಟ್ ಈಸ್ ಆನ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಆ ವೆಡ್ಡಿಂಗ್ ಆ್ಯನಿವರ್ಸರಿನ ನಾವು ಇಬ್ಬರೇ ಇಲ್ಲಿ ಮನೆಯಲ್ಲಿ ಏನು ಆಚರಿಸೋದು ಅಂತ ನಾನು ಮತ್ತು ಅರುಣ ಇಬ್ಬರು ಡಿಸೈಡ್ ಆಗಿದ್ದೀವಿ. ಯಾವುದೇ ಒಕೇಶನ್ ಬಂದರೂ ಕೂಡ ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು ಬೇಡ, ಯಾಕಂದರೆ ಫ್ಯಾಮಿಲಿ ಇಲ್ಲ, ಇಲ್ಲಿ ಯಾರೂ ಇಲ್ಲ, ಇಬ್ಬರೇ ಏನು ಸೆಲೆಬ್ರೇಟ್ ಮಾಡೋದು, ನಮಗೂ ಒಂಥರ ಬೇಜಾರು. ಸೊ ಎಲ್ಲ ಒಕೇಶನ್ಗೆ ನಾವು ಒಂದು ಎಲ್ಲಾದರೂ ಒಂದು ಒಳ್ಳೆ ಟ್ರಿಪ್ ಪ್ಲ್ಯಾನ್ ಮಾಡೋಣ, ಆಚೆ ಹೋಗೋಣ ಅಂತ ನಮ್ಮದು ಪ್ಲ್ಯಾನ್ ಆಗಿದೆ ಆಲ್ರೆಡಿ. ಸೊ ಇವಾಗ ವೆಡ್ಡಿಂಗ್ ಆ್ಯನಿವರ್ಸರಿ ಪ್ಲಸ್ ನಮ್ಮದು ಇನ್ನೊಂದು ಸ್ಪೆಷಲ್ ಏನಂತಂದರೆ ನನ್ನ ಮಗಳದ್ದು ಫಸ್ಟ್ ಬರ್ಡೇ ಆ್ಯನಿವರ್ಸರಿ ದಿವಸ ನಮ್ಮದು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅಟೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅವಳು ಇಂಡ್ಯಾದಲ್ಲೇ ಇದ್ದಾಳೆ. ಸೊ ಮೇ ಬಿ ನೆಕ್ಸ್ಟ್ ಟೈಮ್, ಗಾಡ್ಸ್ ಗ್ರೇಸ್, ನಾವು ಎಲ್ಲ ಫ್ಯಾಮಿಲಿ ಕೂಡ ಆಗಿದ್ದೀವಿ ಅಂತಂದರೆ ವಿ ವಿಲ್ ಸೆಲೆಬ್ರೇಟ್. ಸೊ
ನೋಡ್ತಾ ಇರಿ, ನಾವು ಯಾವ ಥರ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅಂತ ಎಂಡ್ವರೆಗೂ ವೀಡಿಯೋ ವಾಚ್ ಮಾಡಿ. ಇನ್ನು ಮುಂದೆ ನಿಮಗೆ ಎಲ್ಲ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೆ ಒನ್ ಒನ್ ಪಾರ್ಟ್ಸಲ್ಲಿ ಆ ವೀಡಿಯೋಸ್ಗಳನ್ನ ಬರ್ತಾ ಇರ್ತೇವೆ. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅಂತ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಕ್ಕೆ ಹೋಗ್ಬೇಡ್ರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರಾಜೆಕ್ಟು ನಮ್ಮದು ಸ್ಪೆಷಲ್ಲು, ನಾವು ಕಾರ್ನ್ವಾಲ್ಗೆ ಪ್ಲ್ಯಾನ್ ಮಾಡಿದ್ದೀವಿ ರೋಡ್ ಟ್ರಿಪ್ಪು. ನೋಡಿ ನಮ್ಮ ಜೊತೆ ಹೆಂಗಿರುತ್ತೆ ಅಂತ ಎಂಜಾಯ್ ಮಾಡಿ. ಸೊ ನಮ್ಮ ಕಾರ್ ಇದು, ನಮ್ಮ ಕಾರ್ ಎಲ್ಲ ಪೂಜೆ ಎಲ್ಲ ಆಯಿತು ಇವಾಗ ಜಸ್ಟ್ ತಾನೆ. ಲಕ್ಷ್ಮಿ ಇಲ್ಲಿ ಓಂ ಅಂತ ಬರೆದ್ಬಿಟ್ಟು ಪೂಜೆ ಮಾಡಿದ್ದಾಳೆ. ಸಾರಿ, ಸಸ್ತಿಕ್ಕೆ ಬರೆದಿದ್ದಾಳೆ. ಸೊ ವಿ ಆರ್ ರೆಡಿ ಟು ಗೋ ನಾವ್. ಸೊ ನಾವು ಇವಾಗ ಡ್ರೈವ್ ಹೋಗ್ತಾ ಇದ್ದೀವಿ, ಲಾಂಗ್ ಡ್ರೈವ್. ನೋಡೋಣ ಬನ್ನಿ ಹೆಂಗಿರುತ್ತೆ ನಮ್ಮ ಜೊತೆ ನೀವೆಲ್ಲ. ಸೊ ಇವಾಗ ಲಕ್ಷ್ಮಿ ಡೋರ್ ಲಾಕ್ ಆಗ್ತಾ ಇದ್ದಾಳೆ. ಅವಳದ ಔಟ್ಫಿಟ್ ನೋಡಿ ಇದು. ಸೊ ವೈಟ್ ಅಂಡ್ ವೈಟ್ ಗೈಸ್, ನಮ್ಮ ಕೋಡು ಡ್ರೆಸ್ ಕೋಡ್. ಇದು ನನ್ನ ಔಟ್ಫಿಟ್, ಲಕ್ಷ್ಮಿ ಗಿಫ್ಟ್ ಮಾಡಿದ್ದಾರೆ ಟಿ ಶರ್ಟ್. ಸೊ ಇದು ನನ್ನ ಔಟ್ಫಿಟ್ ಗೈಸ್. ನನಗೆ ಇದು ಜ್ಯುವೆಲ್ರಿ ಸೆಟ್ಟು ನಮ್ಮ ಅರುಣಾ ಗಿಫ್ಟ್ ಮಾಡಿದ್ದಾರೆ. ಹೆಂಗೆ ಇದೆ ಹೇಳಿ ಫ್ರೆಂಡ್ಸ್ ಜ್ಯುವೆಲ್ರಿ ಸೆಟ್ಟು. ಸೊ ಫ್ರೆಂಡ್ಸ್, ಇವಾಗ ನಾವು ಆಗಲೇ ಹೇಳ್ದಂಗೆ ಇವತ್ತು ಸ್ಪೆಷಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಆ್ಯನಿವರ್ಸರಿ ಸ್ಪೆಷಲ್ ನಮ್ಮದು. ಕಾರ್ನ್ವಾಲ್ಗೆ ಹೋಗ್ತಾ ಇದ್ದೀವಿ ಆನ್ ದಿ ವೇ. ಇವಾಗ ಮನೆ ಬಿಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ 9 ಗಂಟೆ ಆಗಿದೆ ಇವಾಗ ಬಿಡಬೇಕಾದ್ರೆ. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಕಾರ್ನ್ವಾಲು. ಕೇಳಿದ್ದೀನಿ ತುಂಬ ಆ ಪ್ಲೇಸ್ ಬಗ್ಗೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಇವಾಗ ವಿಡಿಯೋ ಥ್ರೂನ ನಿಮಗೆ ಎಕ್ಸ್ಪ್ಲೋರ್ ಮಾಡಿಸ್ತೀವಿ ನಾವು. ಸ್ಟೇ ಟ್ಯೂನ್ ವಾಚ್ ಅಂಟಿಲ್ ಸ್ಟೇ ಟ್ಯೂನ್ ವಾಚ್ ಅಂಟಿಲ್ ಆ್ಯಂಡ್ ಆ್ಯಂಡ್ ಯಾ. ಆರ್ ಯು ಎಕ್ಸೈಟೆಡ್? ಎಸ್, ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಫಸ್ಟ್ ಟೈಮ್ ನಮ್ಮದು ಲಾಂಗ್ ಟ್ರಿಪ್ಪು ಹೋಗ್ತಾ ಇರೋದು. ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಓಡ್ತಾ ಇದ್ದೀವಿ. ಮ್ಯಾಪ್ ಹಾಕೋತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೋತಾ ಇದ್ದಾನೆ ಮ್ಯಾಪ್ಗೋಸ್ಕರ. ಇವತ್ತು ವೆದರ್ ಕೂಡ ಸ್ವಲ್ಪ ನಮಗೆ ಸಪೋರ್ಟಿವ್ ಆಗಿದೆ ಫ್ರೆಂಡ್ಸ್. ಇದೇ ಥರ ಇದ್ರೆ ಸಾಕು, ಬಟ್ ಹೊರಗಡೆ ತುಂಬ ಚಳಿ ಇದೆ. ದಟ್ ಈಸ್ ಒನ್ ನೆಗೆಟಿವ್ ಪಾಯಿಂಟ್. ಜೈ ಗಣೇಶ, ಜೈ ಶ್ರೀ ಗಣೇಶ, ಓಂ ನಮೋ ವೀರಭದ್ರಾಯ. ಸೊ ನಾವಿಬ್ರು ಸ್ಪಿರಿಚುವಲ್ ಆಗಿದ್ದೀವಿ ಜಾಸ್ತಿ, ಅದಕ್ಕೋಸ್ಕರ ದೇವ್ರ ಹೆಸರು ಹೇಳ್ತಾ ನಾವು ನಮ್ಮದು ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಸೊ 1 ವೀಕ್ ಹೆಂಗಿರುತ್ತೆ ಕಾರ್ನ್ವಾಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ನಾವು ಖಂಡಿತ ಶೇರ್ ಮಾಡ್ತೀವಿ. ಹಿಯರ್ ವಿ ಗೋ. ಸೂರ್ಯ ದೇವಾಯ ನಮಃ. ಓ ಹೌದಲ್ಲ, ಸೈಡ್ ಬೆಲ್ಟ್ ಹಾಕೊಳಕ್ಕೆ ನಾನು ಮರೀತೀನಿ ಫ್ರೆಂಡ್ಸ್. ಯಾವಾಗಲೂ ರೂಢಿ ಇಲ್ಲ ಆದರೂ ಹಾಕೊಳ್ಳೇಬೇಕು ಫಾರ್ ಸೇಫ್ಟಿ ಪರ್ಪಸ್. ಜ್ಯುವೆಲ್ರಿ ಫ್ರೆಂಡ್ಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನನಗಂದ್ರೂ ತುಂಬ ಇಷ್ಟ ಆಗಿದೆ. ಆಮೇಲೆ ಇದು ಸಿಂಪಲ್ ಮೇಕಪ್ ಮಾಡಿದ್ದೀನಿ ನಾನು, ಸಿಂಪಲ್ ಮೇಕಪ್ ಮಾಡಿದ್ದೀನಿ ನಾನು. ಇದಕ್ಕೆ ನಾನು ಎಕ್ಸ್ಪ್ರೆಷನ್ ಕೊಡ್ತೀನೋ ಅಂದ್ಕೊಂಡೆ. ಓ, ಆಫ್ಟರ್ ಬ್ಯುಸಿ ಬ್ಯುಸಿ ಸ್ಕೆಡ್ಯೂಲು, ಲಾಂಗ್ ಟೈಮು ಇಂಡಿಯಾಗೆ ಹೋಗಿದ್ರೆ ಕೂಡ ನಾವು ಆಚೆ ಜಾಸ್ತಿ ಸುತ್ತಾಡೋಕ್ಕೆ ಆಗಲಿಲ್ಲ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಟೈಮ್ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ದಿಸ್ ವಾಸ್ ರಿಯಲಿ ಮಚ್ ನೀಡೆಡ್ ಬ್ರೇಕ್ ಫಾರ್ ಬೋತ್ ಆಫ್ ಅಸ್. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ಒನ್ಸ್ ಅಗೇನ್ ಚಿನ್ನು
ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್ ಆನಿವರ್ಸರಿ ಗಿಫ್ಟ್ ಫಾರ್ ಮೀ ಫಾರ್ ಅಸ್ ಐ ಕ್ಯಾನ್ ಸೇ ಸೋ ಬಿಕಾಸ್ ಇವನ್ ಯು ಆರ್ ಗೋಯಿಂಗ್ ರೈಟ್ ಫಾರ್ ದ ಟ್ರಿಪ್ ಅನ್ನುವಂಥ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಇವತ್ತು ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದೀವಿ. ಮನೆಯಿಂದ ಇದು ಬಂದುಬಿಟ್ಟು ಆಲ್ಮೋಸ್ಟ್ 400 kilometers ದೂರ ಇದೆ. ಇದು ಬಂದುಬಿಟ್ಟು ಸೌತ್ ವೆಸ್ಟ್ ಆಫ್ ಇಂಗ್ಲೆಂಡ್ ಒಂದು ಟೌನು. ಫ್ರೆಂಡ್ಸ್, ಆಗ್ಲೇ ಸ್ವಲ್ಪ ಹೆಂಗ್ ಬಿಸಿಲಿತ್ತು, ಇವಾಗ ಸಡನ್ಲಿ ವೆದರ್ ಹೆಂಗ್ ಚೇಂಜ್ ಆಗ್ಬಿಟ್ಟು ಮಳೆ ಬರ್ತಾ ಇದೆ ಆಚೆ. ಸೊ ಅದಕ್ಕೆ ಅಂತಾರೆ UK ವೆದರ್ ಇಸ್ ಸೋ ಅನ್ಪ್ರೆಡಿಕ್ಟೇಬಲ್ ಅಂತ. ನಿಮ್ಗೆ ಹಗ್ಲತ್ತು ಲೈಕ್ ಥ್ರೂ ಔಟ್ ದ ಡೇ ಎಲ್ಲ ಟೈಪ್ಸ್ ವೆದರ್ಗಳು ಕಾಣಿಸ್ತೇವೆ ಇಲ್ಲಿ. ಸಡನ್ಲಿ ಚಳಿ ಬರ್ತೈತಿ, ಸಡನ್ಲಿ ಬಿಸಿಲು ಬರ್ತೈತಿ, ಸಡನ್ಲಿ ಮಳೆ ಬರ್ತೈತಿ, ಆಮೇಲೆ ಸಡನ್ಲಿ ಶಕೆ ಕೂಡ ಆಗುತ್ತೆ. ಸೊ ಇದು ಅನ್ಪ್ರೆಡಿಕ್ಟೇಬಲ್ ಟೆಂಪರೇಚರ್ ಆಫ್ UK ಯಾವಾಗ ಚೇಂಜ್ ಆಗುತ್ತೆ ಯಾರು ಗೊತ್ತು. ಸೊ ನೋಡಿ ಇದು ಮಳೆ ನೋಡಿ ಫ್ರೆಂಡ್ಸ್, ಎಷ್ಟು ಜೋರ್ ಹನಿಗಳು ಬೀಳ್ತಾ ಇದೆ ಆಚೆ ನೋಡಿ. ಹೀಟಿಂಗ್ ಆನ್ ಮಾಡ್ಬೇಕಾಯ್ತು ಕಾರ್ ಒಳಗಡೆ, ಚಳಿ ಆಗ್ತಾ ಇದೆ, ಮಳೆ ಕೂಡ ಮಳೆ ರಾಯ ಸ್ಟಾರ್ಟ್ ಆಯ್ತು. ಎಂಜಾಯಿಂಗ್ ದ ರೈನ್ ಬೇಬಿ? ಹೇರ್ ಐ ಆಮ್ ಎಂಜಾಯಿಂಗ್. ಓಕೆ, ಆಲ್ ರೈಟ್, ನೋಡೋಣ ಎಲ್ಲಿವರೆಗೂ ಈ ವೆದರ್ ಮಳೆ ಕಂಟಿನ್ಯೂ ಇರುತ್ತೆ ಅಥವಾ ಬಿಸಿಲು ಬರುತ್ತೆ ಅಂತ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ನಾನು. ಸ್ಟೇ ಟ್ಯೂನ್ಡ್. ಸೊ ಗೈಸ್, ನಾವು ಇವಾಗ ಮ್ಯಾರೇಜೋನ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಸೈಂಟ್ ಮೌಂಟ್ ಕೆಸಲ್, ಆಮೇಲೆ ಬೀಚ್ ಸೈಡ್ ವಾಕು, ಆಮೇಲೆ ಪೆಂಜನ್ ಸಿಟಿ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ನಮ್ಮ ಜೊತೆ ಕಾನ್ವೋಲ್ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಫ್ರೆಂಡ್ಸ್, ಅದು ಕೆಸಲು, ಅಲ್ಲಿ ನೀರ್ ಒಳಗಡೆ ಸರ್ಫಿಂಗ್ ಮಾಡಕತ್ತಾರೆ. ವಾಹ್, ಬೀಚ್. ಮಳೆ ಮಳೆ ಜೋರ್ ಮಳೆ ಆಗ್ತಾ ಇದೆ ಇಲ್ಲಿ, ಚಳಿ ಕೂಡ. ನಾನು ಆಲ್ರೆಡಿ ಹಾಫ್ ಪಾರ್ಟ್ ನಮ್ ಆಗಿದ್ದೀನಿ, ಸ್ವಲ್ಪ ಸರಣ. ಇಷ್ಟು ಗಾಳಿ ಮಳೆ ಇದ್ರು ಸರ್ಫಿಂಗ್ ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್. ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ, ನೋಡಿದ್ರೆ ಈ ತರ ಫುಲ್ಲು ಗಾಳಿ ಮತ್ತೆ ಮಳೆ. Guys, weather ನೋಡ್ರಿ ಫುಲ್. ರೇತಿ
ನೋಡಿ ಇಂತ ಮಳೆಯಲ್ಲಿ ಸ್ಕೈ ಡೈವಿಂಗ್. ಸ್ಕೈ ಡೈವಿಂಗ್ ಅಲ್ಲ ಅದು, ಏನು ಕೈಟ್ ಬೋರ್ಡಿಂಗ್. ನಡ್ಕೊಂಡು ಹೋಗ್ತೀವಾ?